ನಮಸ್ಕಾರ, ನಾನು ಪಲ್ಲವಿ. ವಿಜಯಪುರ ಜಿಲ್ಲೆಯಲ್ಲಿನೂ ಕೂಡ ಅದ್ಭುತವಾದಂತ ಒಂದು ನೀರಾವರಿ ಯೋಜನೆಗಳನ್ನು ಯಾವುದಾದರೂ ಸರ್ಕಾರ ಕೊಟ್ಟಿದೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ, ಅದು ಬೊಮ್ಮಾಯಿ ಸರ್ಕಾರ ಎಂದು ಹೇಳುತ್ತೇನೆ. ಕೆಲವು ಕಾಂಗ್ರೆಸ್ ನಾಯಕರು ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಎಂದು ಹೇಳಿದರು. ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಬಿಜೆಪಿಯ ವಕ್ತಾರರಾದ ಸುರೇಶ್ ಬಿರಾದರ್ ಅವರು ಮಾತನಾಡುತ್ತಾ, ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿಯವರೆಗೂ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನ ಮಾಡಿಲ್ಲ. ಇವತ್ತು ಏನಾದರೂ ಅಭಿವೃದ್ಧಿ ಕಾಣಿಸ್ತಾ ಇದೆ ಅಂದರೆ ಅದು ಭಾರತೀಯ ಜನತಾ ಪಕ್ಷದ ಸಮಯದಲ್ಲಿ ಅದು ಸನ್ಮಾನ್ಯ BS ಯಡಿಯೂರಪ್ಪ ಅವರು ಇರಬಹುದು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ. ಕರ್ನಾಟಕದಲ್ಲಿ ಅಷ್ಟೇ ಇಲ್ಲ, ಅದರಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಅದ್ಭುತವಾದಂಥ ಒಂದು ನೀರಾವರಿ ಯೋಜನೆಗಳನ್ನು ಯಾವುದಾದ್ರೂ ಸರ್ಕಾರ ಕೊಟ್ಟಿದೆ ಅಂದರೆ ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ, ಅದು ಬೊಮ್ಮಾಯಿ ಸರ್ಕಾರ ಎಂದು ಹೇಳುತ್ತೇನೆ. ಕೆಲವು ಕಾಂಗ್ರೆಸ್ ನಾಯಕರು ಇಲ್ಲಸಲ್ಲದ ಆರೋಪಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರ ಮೇಲೆ ಮಾಡ್ತಾ ಇದ್ದಿದ್ದು ನಾವು ಗಮನಿಸ್ತಾ ಇದ್ದೇವೆ. ಗೋವಿಂದ್ ಕಾರಜೋಳ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರ ಕೇವಲ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದೆ ಎಂದು ಹೇಳಿದರು. ಈ ಅವಳಿ ಜಿಲ್ಲೆಗಳಿಗೆ, ಬಿಜಾಪುರ ಮತ್ತು ಬಾಗಲಕೋಟೆಗೆ ಯಾವಾಗಲೂ ಮೋಸ ಮಾಡ್ತಾ ಬಂದಿದೆ. ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿವರೆಗೂ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ. ಇವತ್ತೇನಾದರೂ ಒಂದು ಅಭಿವೃದ್ಧಿ ಕಾಣ್ತದ ನೋಡ್ತೀವಿ ಅಂತಂದರೆ ಅದು ಭಾರತೀಯ ಜನತಾ ಪಕ್ಷದ ಸಮಯದೊಳಗೆ ಅದು ಸನ್ಮಾನ್ಯ BS ಯಡಿಯೂರಪ್ಪಾಜಿಯವರು ಇರ್ಬೋದು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದೊಳಗೆ ಕರ್ನಾಟಕದೊಳಗೆ ಅಷ್ಟೇ ಅಲ್ಲ, ಅದರಲ್ಲಿ ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆಗೂ ಕೂಡ ಅದ್ಭುತವಾದಂತಹ ಒಂದು ನೀರಾವರಿ ಯೋಜನೆಗಳನ್ನು ಯಾವುದಾದ್ರೂ ಸರ್ಕಾರ ಕೊಟ್ಟಿದ್ರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಅದು ಬೊಮ್ಮಾಯಿ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಕೆಲವು ಕಾಂಗ್ರೆಸ್ ನಾಯಕರು ಇಲ್ಲ ಸಲ್ಲದ ಕೆಲವೊಂದು ಆರೋಪಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರ ಮೇಲೆ ಮಾಡ್ತಾ ಇದ್ದುದನ್ನು ನಾವು ಗಮನಿಸ್ತಾ ಇದ್ದೀವಿ. ಮೊನ್ನೆ ನಮ್ಮ ಗೋವಿಂದ್ ಕಾರಜೋಳ ಸಾಹೇಬರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಕೇವಲ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದೆ ಅಂತ ಹೇಳಿ. ಅದು ನಿಜಾನೂ ಕೂಡ ಹೌದು. ಆದರೆ ಅವರಿಗೇನೆ ಕಾರಜೋಳ ಸಾಹೇಬರು ಏನು ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ಧುರೀಣರು ಸುಳ್ಳು ಹೇಳಕ್ಕೆ ನಿಸ್ಸಿಮ್ರು ಅಂತಲೇ ಹೇಳ್ಬೋದು. ಇವತ್ತೇನಾದರೂ ರೈತರ ಸಲುವಾಗಿ ಒಂದು ಯೋಜನೆಗಳನ್ನು, ಅಪರ ಕೃಷ್ಣ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವುದರಾಗಲಿ, ಹಣವನ್ನು ಕಾಯ್ದಿಡುವುದಾಗಲಿ, ಇದನ್ನು ಮಾಡಿದಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂತೇಳಿ ಹೇಳ್ಬೋದು. ತಮಗೆಲ್ಲ ಗೊತ್ತಿದೆ, ಈ ಒಂದು ಕೃಷ್ಣ ನ್ಯಾಯಾಧಿಕರಣ ಟ್ರಿಬ್ಯುನಲ್ ಅವಾರ್ಡ್ ಅದು 2012-13 ಅವಾರ್ಡ್ ಆಯಿತು. ಜಗದೀಶ್ ಶೆಟ್ಟರ್ ಸಾಹೇಬರು ಆ ಸಮಯದೊಳಗೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದೊಳಗೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅಥವಾ BJP ಸರ್ಕಾರ ಅಂತನ್ಬೋದು, ಈ ಒಂದು ಕೃಷ್ಣ ಮೇಲ್ದಂಡೆ ಯೋಜನೆಗೆ ಸುಮಾರು 17,200 ಕೋಟಿ ರೂಪಾಯಿ ಅನುಷ್ಠಾನಕ್ಕೆ ಅನುಮೋದನೆಯನ್ನು ಕೊಡುವುದರ ಜೊತೆಗೆ 130 TMC ನೀರು ಬಳಕೆ ಮಾಡಲಿಕ್ಕೆ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೂಡ ಕೊಟ್ಟರು. ಮತ್ತು ತಮಗೆಲ್ಲ ಗೊತ್ತದೆ, 2013 ಚುನಾವಣೆ ಬಂದು ಆ ಸಂದರ್ಭದೊಳಗೆ ಈ ಒಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೊಸಪೇಟೆಯಿಂದ ಕೂಡಲ ಸಂಗಮಕ್ಕೆ ಒಂದು ಪಾದಯಾತ್ರೆಯನ್ನು ತೆಗೆದುಕೊಂಡು ಹೋದರು ಮತ್ತು ಜಗದೀಶ್ ಶೆಟ್ಟರ್ ಅವರ ಮೇಲೆ ಆಪಾದನೆಯನ್ನು ಕೂಡ ಮಾಡಿದರು ಮತ್ತು ಕೂಡಲ ಸಂಗಮದೊಳಗೆ ಸಭೆಯನ್ನು ಮಾಡಿ ಆ ಒಂದು ಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ ಮುಂದಿನ 5 ವರ್ಷಗಳಲ್ಲಿ ಈ ಅಪ್ಪರ್ ಕೃಷ್ಣ ಯೋಜನೆಯನ್ನು ಪೂರ್ಣಗೊಳಿಸುವುದರ ಜೊತೆಗೆ ಪ್ರತಿ ವರ್ಷವೂ ಸುಮಾರು 10,000 ಕೋಟಿಯಷ್ಟು ಹಣವನ್ನು ಈ ಯೋಜನೆಗೆ ಮೀಸಲಿಡುತ್ತೀವಿ. ಸುಮಾರು 50,000 ಕೋಟಿಯನ್ನು ನಾವು ಇದಕ್ಕೆ ಖರ್ಚು ಮಾಡಿ ಈ ಸಂಪೂರ್ಣ ಈ ಯೋಜನೆಯನ್ನು ಮುಗಿಸ್ತೀವಿ ಅಂತ ಹೇಳಿ ಅವಾಗನ 2013 ಒಳಗೆ ಇವರು ಆಶ್ವಾಸನೆಯನ್ನು ಕೊಟ್ಟಿದ್ದರು ಮತ್ತು ಸಂಗಮನಾಥನ ಸನ್ನಿಧಿಯೊಳಗೆ ಪ್ರಮಾಣವನ್ನು ಕೂಡ ಮಾಡಿದರು. ಆದರೆ ಆ ಚುನಾವಣೆ ನಂತರದ ಚುನಾವಣೆಯೊಳಗೆ ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ನಾವು ಅಧಿಕಾರ ಕಳ್ಕೋಬೇಕಾಯಿತು ಮತ್ತು ಈ ಒಂದು ಸಂದರ್ಭದಲ್ಲಿ ಏನು ಅಧಿಕಾರಕ್ಕೆ ಬಂದರು 5 ವರ್ಷದ ಅವಧಿಯೊಳಗೆ ಏನು ನೀರಾವರಿ ಯೋಜನೆಗಳನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ರು, ಅದು ಯಾವುದೂ ಮಾಡಲಿಲ್ಲ ಮತ್ತು ರೈತರಿಗೆ ಮುಳುಗಡೆ ಆಗ್ತಕ್ಕಂತಹ ಜಮೀನುಗಳಿಗೆ ಪರಿಹಾರವನ್ನು ಕೂಡ ಕೊಡಲಿಲ್ಲ. ಸುಮಾರು 20 ಹಳ್ಳಿಗಳು ಮುಳುಗಡೆ, ಅದರಲ್ಲಿ ಮತ್ತು ಈ ಕಡೆ 14 ಹಳ್ಳಿಗಳು ಬಬಲೇಶ್ವರದೊಳಗೆ ಬರ್ತಾವೆ. ಆ ಬಬಲೇಶ್ವರದೊಳಗೆ ಬರ್ತಕ್ಕಂತಹ ಹಳ್ಳಿಗಳಿಗೂ ಕೂಡ ಪರಿಹಾರ ನೀಡಲಿಲ್ಲ. ಸೊ ರೈತರು ಈ ಒಂದು ಕಣ್ಣೀರು ಹಾಕ್ತಕ್ಕಂತಹ ಪರಿಸ್ಥಿತಿಯನ್ನು ತಾವು ನಿರ್ಮಾಣ ಮಾಡಿದರೆ ಅಧಿಕಾರಕ್ಕೆ ಬಂದ ನಂತರದೊಳಗೆ. ಇದನ್ನು ಮತ್ತೆ ರೈತರಿಗೆ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಮತ್ತೆ ಬಿಜೆಪಿ ಸರ್ಕಾರ ಬರಬೇಕಾಗ್ತದೆ. ಅಂದರೆ ತಮಗೆಲ್ಲ ಗೊತ್ತದೆ, ಬಸವರಾಜ ಬೊಮ್ಮಾಯಿ ಅವರು ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಈ ಒಂದು ಮುಳುಗಡೆ RC ಸೆಂಟರ್ ಸಲುವಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿ ಭೂಮಿ ಖರೀದಿಸುವ ಪ್ರಕ್ರಿಯೆ ಪ್ರಾರಂಭಿಸಿದರು ಮತ್ತು ಸುಮಾರು ಮುಳುಗಡೆ ಆಗ್ತಕ್ಕಂತಹ 75,000 ಎಕರೆ ಭೂಮಿಯನ್ನು ಭೂ ಸ್ವಾಧೀನ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ರೈತರಿಗೆ ಸುಮಾರು ಪ್ರತಿ ಎಕರೆಗೆ 24 ಲಕ್ಷ ರೂಪಾಯಿಯನ್ನು ನಿಗದಿಪಡಿಸಿ ಅವರಿಗೆ ಇನ್ನೊಂದು ಅವಕಾಶವನ್ನು ಕೂಡ ಕೊಟ್ಟರು. ಯಾರಿಗೆ ಅದು 24 ಲಕ್ಷ ಕಡಿಮೆ ಅನ್ನಿಸ್ತದೆ, ಕೋರ್ಟಿಗೆ ಹೋಗಿ ಇದಕ್ಕಿಂತ ಹೆಚ್ಚು ಕೂಡ ಪಡೀಲಿಕ್ಕೂ ಕೂಡ ಅವಕಾಶ ಕಲ್ಪಿಸಿಕೊಟ್ರು. ಸೊ ಹೀಗೆ ಭಾರತೀಯ ಜನತಾ ಪಕ್ಷ ಅಧಿಕಾರದೊಳಗಿದ್ದಾಗಲೆಲ್ಲ ರೈತರ ಸಲುವಾಗಿ ಯಾವ ರೀತಿಯ ಸಹಾಯವನ್ನು ಮಾಡಬೇಕು ಎಲ್ಲ ಸಹಾಯವನ್ನು ಮಾಡಿದ್ದಾರೆ. ಮತ್ತು ಚುನಾವಣಾ ಪ್ರಚಾರದ ಸಂದರ್ಭಕ್ಕಿಂತ ಮೊದಲು ಈ ಒಂದು ಚಿಕ್ಕ ಗಲಗಲಿ ಒಳಗೆ ಒಂದು ಕಾರ್ಯಕ್ರಮ ಆಯಿತು. ನಮ್ಮ ಮುಖ್ಯಮಂತ್ರಿಗಳಾದಂತಹವಾಗ ಆಗಿನ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಬಂದು ಈ ಒಂದು ರೈತರಿಗೆ ಚೆಕ್ ವಿತರಣೆಯನ್ನು ಕೂಡ ಮಾಡಿದರು. ಇಷ್ಟೆಲ್ಲ ಭಾರತೀಯ ಜನತಾ ಪಕ್ಷ ರೈತರ ಸಲುವಾಗಿ ಮಾಡಿದ್ದನ್ನು ನೋಡಿದಾಗ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಯಾವುದನ್ನು ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬರ್ತದೆ ಅದು ಹಾಗೇನೆ ಉಳಿದು ಬಿಟ್ಟದೆ. ಅಂದರೆ ಸುಳ್ಳು ಹೇಳಲಿಕ್ಕೆ ಇವರು ನಿಸ್ಸೀಮರು ಅನ್ನೋದು ಮಾತನ್ನು ನಮ್ಮ ಕಾರಜೋಳ ಸಾಹೇಬರು ಕೂಡ ಹೇಳಿದ್ದು ಸತ್ಯ. ಮತ್ತು ಈ ಒಂದು ಬಸವರಾಜ ಬೊಮ್ಮಾಯಿ ಸಾಹೇಬರು ಚುನಾವಣಾ ಪೂರ್ವದೊಳಗೆ ಒಂದು ಬಜೆಟನ್ನು ಕೂಡ ಮಂಡಿಸಿದರು. ಅಲ್ಲಿನೂ ಕೂಡ ಸುಮಾರು ನೀರಾವರಿ ಇಲಾಖೆಗೆ 22,000 ಕೋಟಿ ಹಣವನ್ನು ಈ ಒಂದು ನೀರಾವರಿ ಇಲಾಖೆಗೆ ಮೀಸಲಿಟ್ಟಿದ್ರು. ಆದರೆ ಆವಾಗಲೂ ಕೂಡ ಇಷ್ಟೆಲ್ಲ ನಾವು ರೈತರಿಗೆ ಮಾಡಿದಾಗಲೂ ಕೂಡ ಅಧಿಕಾರವನ್ನು ಕಳ್ಕೋಬೇಕಾಯಿತು. ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಾಗ ಈ ಒಂದು ಬಜೆಟ್ ಮಂಡನೆ ಮಾಡಿದರು. ಆ ಬಜೆಟ್ನೊಳಗೆ ನೀರಾವರಿ ಇಲಾಖೆಗೆ ಎಷ್ಟು ಬಜೆಟ್ ಇಟ್ಟಿದ್ದಾರೆ, ಯಾವ ಒಂದು ಹಣವನ್ನು ರೈತರಿಗಾಗಿ UKP ಪ್ರಾಜೆಕ್ಟ್ಗಾಗಿ ಇಟ್ಟಿಲ್ಲ. ಸುಮಾರು 5,000 ಕೋಟಿ ಹಣವನ್ನು ಈ UKPಗಾಗಿ ಕೊಟ್ಟಿವಿ ಅಂತ ಹೇಳಿದ್ರು ಕೂಡ ಇವಾಗ 4 ತಿಂಗಳಾಯಿತು, 1 ರೂಪಾಯಿನೂ ಕೂಡ ಅವರು ಇನ್ನೂವರೆಗೂ ಹಣವನ್ನು ಖರ್ಚು ಮಾಡಿಲ್ಲ.